السلام عليكم ورحمة الله وبركاته. الحمد لله، الصلاة والسلام على رسول الله وعلى آله وصحبه أجمعين. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಒಬ್ಬ ಸಾಮಾನ್ಯ ಮುಸಲ್ಮಾನನು ಕಡ್ಡಾಯವಾಗಿ ಕಲಿತಿರಲೇಬೇಕಾದಂತಹ ಇಸ್ಲಾಮಿನ ಮೂಲಭೂತ ಪಾಠಗಳು ಯಾವುವು? ಇವುಗಳ ಕುರಿತು ಸೌದಿ ಅರೇಬಿಯಾದ ಪ್ರಸಿದ್ಧ ವಿದ್ವಾಂಸರಲ್ಲಿ ಒಬ್ಬರಾದಂತಹ ಶೇಖ್ ಬಿನ್ ಬಾಜ್ ರಹಿಮಹುಲ್ಲಾ ಅವರು ಈ ಕುರಿತಾಗಿರುವ ಒಂದು ಗ್ರಂಥವನ್ನೇ ಬರೆದಿದ್ದಾರೆ. ಒಬ್ಬ ಮುಸಲ್ಮಾನನು ಕಡ್ಡಾಯವಾಗಿ ಕಲಿತಿರಲೇಬೇಕಾದಂಥ ಇಸ್ಲಾಮಿನ ಮೂಲಭೂತ ಪಾಠಗಳು, ಅವುಗಳನ್ನು ನಾವು ಒಂದೊಂದು ತರಗತಿಗಳಲ್ಲಿ ಒಂದೊಂದಾಗಿ ನಾವು ಇನ್ಶಾ ಅಲ್ಲಾ ಕಲಿಯೋಣ. ಮುಖ್ಯವಾಗಿ ಅವರು ಹೇಳುವುದು ಸೂರಹ್ ಅಲ್ ಫಾತಿಹಾದ ಕುರಿತಾಗಿದೆ. ಅಂದರೆ ನಾವು ದಿನನಿತ್ಯ ಐದು ಹೊತ್ತಿನ ಕಡ್ಡಾಯ ನಮಾಜ್ಗಳಲ್ಲೂ, ಅದೇ ರೀತಿ ಐಚ್ಛಿಕ ನಮಾಜ್ಗಳಲ್ಲೂ ಕೂಡ ನಾವು ಪಾರಾಯಣ ಮಾಡುತ್ತಿರುವಂತಹ ಒಂದು ಅಧ್ಯಾಯವಾಗಿದೆ ಸೂರತುಲ್ ಫಾತಿಹ. ಅದರ ಅರ್ಥವೇನು ಎಂಬುದಾಗಿ ಕಲಿಯೋಣ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಲೋಕಗಳ ಪರಿಪಾಲಕನಾಗಿರುವ ಅಲ್ಲಾಹುವಿಗಾಗಿದೆ ಸರ್ವಸ್ತುತಿ. ಅರ್ ರಹ್ಮಾನಿರ್ ರಹೀಂ. ಅವನು ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುತ್ತಾನೆ. ಮಾಲಿಕಿ ಯೌಮಿದ್ದೀನ್. ಪ್ರತಿಫಲ ದಿನದ ಒಡೆಯನಾಗಿದ್ದಾನೆ ಅವನು. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತಈನ್. ನಾವು ನಿನ್ನನ್ನು ಮಾತ್ರ ಆರಾಧಿಸುವೆವು, ನಾವು ನಿನ್ನೊಂದಿಗೆ ಮಾತ್ರ ಸಹಾಯವನ್ನು ಬೇಡುವೆವು. ಇಹ್ದಿನ ಸಿರಾತಲ್ ಮುಸ್ತಕೀಂ. ನಮ್ಮನ್ನು ನೇರವಾದ ಮಾರ್ಗದಲ್ಲಿ ಮುನ್ನಡೆಸು. ಸಿರಾತಲ್ಲದೀನ ಅನ್ಅಮ್ತ ಅಲೈಹಿಂ. ನೀನು ಅನುಗ್ರಹಿಸಿದವರ ಮಾರ್ಗದಲ್ಲಿ. ಗೈರಿಲ್ ಮಗ್ದೂಬಿ ಅಲೈಹಿಂ. ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗದಲ್ಲಿ ಅಲ್ಲ. ವಲದ್ದೋಲ್ಲೀನ್. ಪಥಭ್ರಷ್ಟರಾದವರ ಮಾರ್ಗದಲ್ಲೂ ಅಲ್ಲ. ಇದಾಗಿದೆ ಸೂರಹ್ ಅಲ್ ಫಾತಿಹಾದ ಅರ್ಥ. ಇನ್ನು ಇದರ ಕುರಿತಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಏನನ್ನು ತಿಳಿಸಿಕೊಟ್ಟಿದ್ದಾರೆ, ಅದೇ ರೀತಿ ಇಸ್ಲಾಮಿನ ಅಗಾಧ ಪಾಂಡಿತ್ಯವನ್ನು ಗಳಿಸಿಕೊಂಡಂತಹ ವಿದ್ವಾಂಸರು ಇದರ ಹೆಸರುಗಳನ್ನು ಯಾವುದೆಲ್ಲ ಸೂಚಿಸಿದ್ದಾರೆ ಎಂಬುದರ ಕುರಿತು ನಾವು ಒಂದೊಂದಾಗಿ ಕಲಿಯೋಣ. ಒಂದನೆಯದಾಗಿ ಇದಕ್ಕಿರುವ ಹೆಸರು ಅಲ್ ಫಾತಿಹ. ಫಾತಿಹ ಅಂದರೆ ಇದು ಗ್ರಂಥದ ಪ್ರಾರಂಭದಲ್ಲಿ ಪಾರಾಯಣ ಮಾಡುವುದಾಗಿದೆ. ಅದೇ ರೀತಿ ಎಲ್ಲ ನಮಾಜ್ಗಳ ಪ್ರಾರಂಭದಲ್ಲೂ ಕೂಡ ಈ ಅಧ್ಯಾಯವನ್ನು ನಾವು ಪಾರಾಯಣ ಮಾಡುತ್ತೇವೆ, ಪಠಿಸುತ್ತೇವೆ. ಆದ್ದರಿಂದ ಇದಕ್ಕಿರುವಂಥ ಒಂದು ಹೆಸರಾಗಿದೆ ಅಲ್ ಫಾತಿಹ ಎಂಬುದಾಗಿ. ಎರಡನೆಯದಾಗಿ ಉಮ್ಮುಲ್ ಕಿತಾಬ್, ಗ್ರಂಥದ ಮಾತೆ ಎಂಬುದು. ಅದೇ ರೀತಿ ಮೂರನೆಯದಾಗಿ ಉಮ್ಮುಲ್ ಕುರ್ಆನ್, ಕುರ್ಆನಿನ ಮಾತೆ ಎಂಬುದು. ಕುರ್ಆನಿನ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಒಂದು ಅಧ್ಯಾಯವಾಗಿದೆ ಸೂರಾ ಅಲ್ ಫಾತಿಹ. ನಾಲ್ಕನೆಯದಾಗಿ ಅಸ್ಸಬ್ಉಲ್ ಮಥಾನಿ, ಪುನರಾವರ್ತಿಸಿ ಓದುವಂತಹ ಏಳು ಸೂಕ್ತಿಗಳು. ಅದರಿಂದ ಇದಕ್ಕಿರುವಂತಹ ಹೆಸರಾಗಿದೆ ಸಬ್ಉಲ್ ಮಥಾನಿ ಎಂಬುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಈ ರೀತಿಯಾಗಿ ನಮಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ವಇನ್ನಹ ಸಬ್ಉ ಮಿನ್ ಅಲ್ ಮಥಾನಿ ವಲ್ ಕುರ್ಆನ್ ಅಲ್ ಅಜೀಮ್ ಅಲ್ಲದಿ ಉತೀತು. ನನಗೆ ಮಹತ್ತರವಾದ ಕುರ್ಆನ್ ಮತ್ತು ಏಳು ಪುನರಾವರ್ತಿಸಿ ಓದುವಂತಹ ಸೂಕ್ತಿ ಅಧ್ಯಾಯವನ್ನು ಕೂಡ, ಏಳು ಪುನರಾವರ್ತಿಸಿ ಓದುವಂತಹ ಸೂಕ್ತಿಗಳನ್ನು ಕೂಡ ನೀಡಲಾಗಿದೆ. ಅಂದರೆ ಕುರ್ಆನ್ ಸೂರತ್ ಫಾತಿಹಾದ ಕುರಿತಾಗಿದೆ. ಅದೇ ರೀತಿ ಆರನೆಯದಾಗಿ ಅಲ್ಹಮ್ದ್, ಸ್ತುತಿ. ಅಂದರೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಎಂಬ ಸೂಕ್ತಿಯಿಂದ ಕೂಡ ನಾವು ಪ್ರಾರಂಭಿಸುವುದರಿಂದ ಇದಕ್ಕೆ ಬಂದಿರುವಂತಹ ಇನ್ನೊಂದು ಹೆಸರಾಗಿದೆ ಅಲ್ಹಮ್ದು ಎಂಬ ಹೆಸರು. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳುವಂಥ ಒಂದು ವಚನದಲ್ಲಿ ಅಲ್ಲಾಹನು ಹೇಳಿದ್ದಾನೆ ಎಂಬುದಾಗಿ ನಮಗೆ ಅವರು ತಿಳಿಸಿಕೊಡುತ್ತಾರೆ. ಕಸ್ಸಂತು ಸ್ವಲಾತ, ಅಂದರೆ ಅಲ್ಲಾಹನು ನಮಾಜನ್ನು ವಿಂಗಡಿಸಿದ್ದಾನೆ ಎಂಬುದು. ಇಲ್ಲಿ ಸ್ವಲಾಹ್ ಎಂಬ ಹೆಸರಿನಲ್ಲೂ ಕೂಡ ಫಾತಿಹ ನಮಗೆ ಪರಿಚಯಪಡಿಸುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪರಿಚಯಪಡಿಸಿಕೊಡುತ್ತಾರೆ.
ಅದೇ ರೀತಿ ಎಂಟನೆಯದಾಗಿ ಅಶಿಫಾ ಶಮನ ಎಂಬುದು, ಅರ್ರುಕಿಯ ಮಂತ್ರ ಎಂಬುದು. ಈ ಅಧ್ಯಾಯವನ್ನು ಪಠಿಸಿಯಾಗಿದೆ ಪ್ರವಾದಿಯವರ ಅನುಯಾಯಿಗಳಲ್ಲಿ ಒಬ್ಬರು, ಅವರು ಇನ್ನೊಬ್ಬರಿಗೆ ರೋಗ ಶಮನವನ್ನು ಮಾಡಿಸಿಕೊಡುವುದು. ಆದ್ದರಿಂದ ಇದಕ್ಕಿರುವ ಹೆಸರಾಗಿದೆ ಶಮನ. ಅದೇ ರೀತಿ ಒಂಬತ್ತನೆಯದಾಗಿ ಅರ್ರುಕಿಯ ಮಂತ್ರ ಎಂಬ ಹೆಸರು. ಅದೇ ರೀತಿ ಹತ್ತನೆಯದಾಗಿ ಅಲ್ಕಾಫಿಯ ಸಾಕಾಗಿರುವುದು. ಅದೇ ರೀತಿ ಅಲ್ವಾಕಿಯ ಸಂರಕ್ಷಣೆ ಮಾಡುವಂತಹ ಒಂದು ಅಧ್ಯಾಯವಾಗಿದೆ ಸೂರತುಲ್ ಫಾತಿಹ. ಅದೇ ರೀತಿ ಹನ್ನೆರಡನೆಯದಾಗಿ ಅಸಾಸುಲ್ ಕುರ್ಆನ್, ಕುರ್ಆನಿನ ತಳಹದಿ ಎಂಬ ಹೆಸರು. ಈ ಹೆಸರುಗಳು ಇಸ್ಲಾಮಿನ ವಿದ್ವಾಂಸರುಗಳು ಸೂಚಿಸಿರುವಂತಹ ಒಂದು ಹೆಸರುಗಳಾಗಿವೆ. ಇನ್ನು ಇನ್ಶಾ ಅಲ್ಲಾ ಇದರ ಶ್ರೇಷ್ಠತೆಗಳೇನು, ಇದು ಒಳಗೊಂಡಿರುವಂತಹ ವಿಷಯಗಳು ಯಾವುದು ಎಂಬುದನ್ನು ಮುಂದಿನ ತರಗತಿಗಳಲ್ಲಿ ಇನ್ಶಾ ಅಲ್ಲಾ ಒಂದೊಂದಾಗಿ ಕಲಿಯೋಣ. ಸರ್ವಶಕ್ತನಾದ ಅಲ್ಲಾಹನು ಅವನ ಧರ್ಮದ ಕುರಿತು ಕಲಿಯಲು ಅದನ್ನು ಜೀವನದಲ್ಲಿ ಅಳವಡಿಸಿ ಸಜ್ಜನ ಸೌಭಾಗ್ಯಶಾಲಿಗಳಾಗಿ ಸೇರಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವಿಸಿ ಮರಣ ಹೊಂದುವ ಸಜ್ಜನರ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ, ಅನುಗ್ರಹಿಸಲಿ. ವಾ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ವ ಬರಕಾತುಹು.